ಹಾಯ್ ಎಲ್ಲರಿಗೂ ನಮಸ್ಕಾರ ಶೇರ್ ಮಾರ್ಕೆಟಿಂಗ್ ಕನ್ನಡ ಚಾನಲ್ಗೆ ನಿಮಗೆ ಸ್ವಾಗತ ಏಪ್ರಿಲ್ ಎಂಟರ ಮಾರ್ಕೆಟ್ ನೋಡೋದಾದ್ರೆ ಮಾರ್ಕೆಟ್ ಮಾರ್ಕೆಟ್ನ ಸ್ಟ್ರಾಂಗ್ ಮೂಮೆಂಟಮ್ ಇವತ್ತು ಕೂಡ ಕಂಟಿನ್ಯೂ ಆಗಿದೆ ನಿಫ್ಟಿ ಸೆನ್ಸೆಕ್ಸ್ ಬ್ಯಾಂಕ್ ನಿಫ್ಟಿ ಆಲ್ ಟೈಮ್ ಹೈ ಹತ್ತಿರ ಟ್ರೇಡ್ ಆಗ್ತದೆ ನಿಫ್ಟಿನಲ್ಲಿ ಇವತ್ತು ನೂರೈವತ್ತ್ಮೂರು ಪಾಯಿಂಟ್ಗಳ ಅಪ್ಸೈಡ್ ನೋಡೋದಕ್ಕೆ ಸಿಕ್ತು ಇಪ್ಪತ್ತೆರಡು ಸಾವಿರದ ಆರುನೂರ ಅರವತ್ತಾರರ ಲೆವೆಲಲ್ಲಿ ನಿಫ್ಟಿ ಅನ್ನು ಕೊಟ್ಟಿದೆ ಇದೇ ರೀತಿ ಒಂದು ಪಾಸಿಟಿವ್ ಟ್ರೆಂಡ್ ಮಾರ್ಕೆಟ್ನಲ್ಲಿ ಕಂಟಿನ್ಯೂ ಆದರೆ ನಿಫ್ಟಿ ಎಲೆಕ್ಷನ್ ರಿಸಲ್ಟ್ಗೂ ಮುಂಚೆ ಇಪ್ಪತ್ತ್ಮೂರು ಸಾವಿರದ ಲೆವೆಲನ್ನು ಕೂಡ ಕ್ರಾಸ್ ಮಾಡ್ಬೋದಾಗತ್ತೆ ಹಾಗೆ ಸೆನ್ಸೆಕ್ಸ್ ನಲ್ಲಿ ಕೂಡ ನಾನ್ನೂರ ತೊಂಬತ್ತೈದು ಪಾಯಿಂಟ್ಗಳ ಗಳ ಅಪ್ಸೈಡ್ ನೋಡೋದಕ್ಕೆ ಸಿಕ್ಕಿದೆ ಬ್ಯಾಂಕ್ ನಿಫ್ಟಿ ಕೂಡ ಎಂಬತ್ತೆಂಟು ಪಾಯಿಂಟ್ ಗಳ ಗೇನ್ ಒಂದಿಗೆ ಕ್ಲೋಸಿಂಗ್ ಅನ್ನು ಕೊಟ್ಟಿದೆ ಮಾರ್ಕೆಟ್ಸ್ ಆಲ್ ಟೈಮ್ ಹೈ ಹತ್ರ ಟ್ರೇಡ್ ಆಗ್ತದೆ ಇಂಡಿಯನ್ ಸ್ಟಾಕ್ ಮಾರ್ಕೆಟ್ ನಲ್ಲಿ ಲಿಸ್ಟ್ ಆಗಿರುವಂತಹ ಟೋಟಲ್ ಕಂಪನಿಗಳ ಮಾರ್ಕೆಟ್ ಕ್ಯಾಪ್ ನಾನ್ನೂರು ಟ್ರಿಲಿಯನ್ ರುಪೀಸ್ ರೀಚ್ ಆಗಿದೆ ಸೊ ಬಫೆಟ್ ಇಂಡಿಕೇಟರ್ನ ಬಳಸ್ಕೊಂಡು ಮಾರ್ಕೆಟ್ನ ವ್ಯಾಲ್ಯೂಯೇಷನ್ ಅನ್ನು ನಾವು ಐಡೆಂಟಿಫೈ ಮಾಡ್ಬೋದಾಗುತ್ತೆ ಬಫೆಟ್ ಇಂಡಿಕೇಟರ್ನ ಪ್ರಕಾರ ಮಾರ್ಕೆಟ್ನಲ್ಲಿ ಲಿಸ್ಟ್ ಆಗಿರುವಂಥ ಎಲ್ಲ ಕಂಪನಿಗಳ ಟೋಟಲ್ ಮಾರ್ಕೆಟ್ ಕ್ಯಾಪನ್ನು ಆ ಕಂಟ್ರಿಯ ಜಿ ಡಿ ಪಿ ನಿಂದ ಡಿವೈಡ್ ಮಾಡಿದಾಗ ವ್ಯಾಲ್ಯೂ ಒಂದಕ್ಕಿಂತ ಹೆಚ್ಚಾಗಿ ಬಂದರೆ ಸೊ ಆ ಒಂದು ಮಾರ್ಕೆಟ್ ಓವರ್ ವ್ಯಾಲ್ಯೂಡ್ ಆಗಿದೆ ಅನ್ನುವಂಥ ಒಂದು ಅರ್ಥ ಬರುತ್ತೆ ಒಂದಕ್ಕಿಂತ ಕಡಿಮೆ ಇದ್ರೆ ಅಂಡರ್ ವ್ಯಾಲ್ಯೂಡ್ ಮಾರ್ಕೆಟ್ ಅನ್ನುವಂಥ ಒಂದು ಅರ್ಥ ಬರುತ್ತೆ ಈಗ ಸದ್ಯಕ್ಕೆ ಭಾರತದಲ್ಲಿ ಲಿಸ್ಟ್ ಆಗಿರುವಂಥ ಟೋಟಲ್ ಕಂಪನಿಗಳ ಮಾರ್ಕೆಟ್ ಕ್ಯಾಪ್ ನಾನ್ನೂರು ಟ್ರಿಲಿಯನ್ ರುಪೀಸ್ ಆಗಿದ್ದು ಈಗಿನ ಜಿ ಡಿ ಪಿಯೊಂದಿಗೆ ಅದನ್ನು ನಾವು ಡಿವೈಡ್ ಮಾಡಿದಾಗ ಒಂದು ಪಾಯಿಂಟ್ ಮೂರು ಮೂರರ ವ್ಯಾಲ್ಯೂ ನೋಡೋದಕ್ಕೆ ಸಿಗುತ್ತೆ ಅದರ ಅರ್ಥ ಬಫೆಟ್ ಇಂಡಿಕೇಟರ್ನ ಪ್ರಕಾರ ಇಂಡಿಯನ್ ಸ್ಟಾಕ್ ಈಗ ಓವರ್ ವ್ಯಾಲ್ಯೂಡ್ ಆಗಿ ಕಾಣಿಸ್ತಿದೆ ಸೊ ಎರಡು ಸಾವಿರದ ಇಪ್ಪತ್ತೊಂದರ ಡಿಸೆಂಬರ್ನಲ್ಲಿ ಒಂದು ಪಾಯಿಂಟ್ ಒಂದು ಮೂರರ ನಂಬರ್ ನೋಡೋದಕ್ಕೆ ಸಿಕ್ಕಿತ್ತು ಅದು ಈಗ ಒಂದು ಪಾಯಿಂಟ್ ಮೂರು ಮೂರಕ್ಕೆ ಇನ್ಕ್ರೀಸ್ ಆಗಿದೆ ಸ್ಟಾಕ್ ಮಾರ್ಕೆಟ್ ನಲ್ಲಿ ಕಳೆದ ಎರಡು ವರ್ಷಗಳಿಂದ ಒಳ್ಳೆಯ ಒಂದು ಜಂಪ್ ನಮಗೆ ನೋಡೋದಕ್ಕೆ ಸಿಕ್ಕಿದೆ ಸೊ ನಿಫ್ಟಿ ಸ್ಟಾಕ್ ಗಳ ಅರ್ನಿಂಗ್ಸ್ ಕೂಡ ಇಂಪ್ರೂವ್ ಆಗ್ತಿರೋದು ಕಾಣಿಸ್ತದೆ ಬಟ್ ಬಫೆಟ್ ಇಂಡಿಕೇಟರ್ ನ ಪ್ರಕಾರ ಓವರ್ ವ್ಯಾಲ್ಯೂಷನ್ ಕಾಣಿಸ್ತಿದೆ ಹಾಗೆ ಬೇರೆ ಕಂಟ್ರಿಗಳಲ್ಲಿ ಯಾವ ರೀತಿ ಒಂದು ನಂಬರ್ಸ್ ನೋಡೋದಕ್ಕೆ ಸಿಗುತ್ತೆ ಅಂತ ನಾವು ಅಬ್ಸರ್ವ್ ಮಾಡಿದಾಗ ಸೊ ಯು ಎಸ್ ನಲ್ಲಿ ಬಫೆಟ್ ಇಂಡಿಕೇಟರ್ ಒಂದು ಪಾಯಿಂಟ್ ಎಂಟು ನಾಲ್ಕರ ನಂಬರ್ ಅನ್ನ ತೋರಿಸ್ತದೆ ಹಾಗೆ ಜಪಾನ್ ಒಂದು ಪಾಯಿಂಟ್ ಏಳರ ಬಫೆಟ್ ಇಂಡಿಕೇಟರ್ ನಲ್ಲಿ ಟ್ರೇಡ್ ಸೊ ಯು ಎಸ್ ಎ ಜಪಾನ್ ಮಾರ್ಕೆಟ್ಸ್ ಗಳು ಕೂಡ ಓವರ್ ವ್ಯಾಲ್ಯೂಡ್ ಆಗಿ ಕಾಣಿಸ್ತದೆ ಹಾಗೆ ಇಂಡಿಯಾ ಫ್ರಾನ್ಸ್ ಕೂಡ ಓವರ್ ವ್ಯಾಲ್ಯೂಡ್ ಆಗಿ ಟ್ರೇಡ್ ಆಗ್ತದೆ ಯು ಕೆ ಮಾರ್ಕೆಟ್ಸ್ ಜರ್ಮನಿ ಮತ್ತೆ ಚೈನಾ ಒಳ್ಳೆ ಒಂದು ವ್ಯಾಲ್ಯೂಷನಲ್ಲಿ ನಲ್ಲಿ ಟ್ರೇಡ್ ಆಗ್ತದೆ ಬಫೆಟ್ ಇಂಡಿಕೇಟರ್ ನಲ್ಲಿ ಚೈನಾದ ವ್ಯಾಲ್ಯೂ ಜೀರೋ ಪಾಯಿಂಟ್ ಐದು ಆರು ನಮಗೆ ನೋಡೋದಕ್ಕೆ ಸಿಗತ್ತೆ ಸೊ ವಾರೆನ್ ಬಫೆಟ್ ಅವರು ಮಾರ್ಕೆಟ್ ನ ವ್ಯಾಲ್ಯೇಷನ್ ಅನ್ನ ಐಡೆಂಟಿಫೈ ಮಾಡೋದಕ್ಕೆ ಈ ಒಂದು ಇಂಡಿಕೇಟರ್ನ ಬಳಸ್ತಿದ್ರು ಸೊ ಕೇವಲ ಬಫೆಟ್ ಇಂಡಿಕೇಟರ್ ನ ಬೇಸಿಸ್ ಮೇಲೆ ಮಾರ್ಕೆಟ್ ಓವರ್ ವ್ಯಾಲ್ಯೂಡ್ ಆಗಿದೆ ಅಂತ ನಾವು ಅರ್ಥ ಮಾಡ್ಕೊಳ್ಳೋದಕ್ಕೆ ಸಾಧ್ಯ ಆಗೋದಿಲ್ಲ ಯಾಕೆಂದ್ರೆ ಇಂಡಿಯನ್ ಮಾರ್ಕೆಟ್ ನಲ್ಲಿ ಲಿಸ್ಟ್ ಆಗಿರುವಂತಹ ಕಂಪನಿಗಳ ಪರ್ಫಾರ್ಮೆನ್ಸ್ ಕೂಡ ಇನ್ಕ್ರೀಸ್ ಆಗ್ತದೆ ಪ್ರಾಫಿಟಬಿಲಿಟಿ ಇನ್ಕ್ರೀಸ್ ಆಗ್ತದೆ ಇ ಪಿ ಎಸ್ ಗ್ರೋತ್ ಇದೆ ಅರ್ನಿಂಗ್ಸ್ ಇಂಪ್ರೂವ್ ಆಗ್ತಾ ಇದೆ ಆದ್ರಿಂದ ಸ್ಟಾಕ್ ಗಳು ಓವರ್ ವ್ಯಾಲ್ಯೂಡ್ ಆಗಿ ಟ್ರೇಡ್ ಆಗ್ತದೆ ಸೊ ಇದೇ ರೀತಿಯ ಮೂಮೆಂಟಮ್ ಇನ್ನೂ ಕೂಡ ಕಂಟಿನ್ಯೂ ಆಗ್ಬೋದು ಅಂತ ಬಹಳಷ್ಟು ಬ್ರೋಕ್ರೇಜ್ ಗಳು ಕೂಡ ಪ್ರಿಡಿಕ್ಟ್ ಮಾಡ್ತಿದ್ದಾರೆ ಹಾಗೆ ಡಿಸೆಂಬರ್ ಎರಡು ಸಾವಿರದ ಇಪ್ಪತ್ನಾಲ್ಕರ ವೇಳೆಗೆ ನಿಫ್ಟಿ ಇಪ್ಪತ್ನಾಲ್ಕು ಸಾವಿರದ ಲೆವೆಲ್ ಅನ್ನು ಕೂಡ ಟಚ್ ಮಾಡಬಹುದು ಅಂತ ಬಹಳಷ್ಟು ಬ್ರೋಕರೇಜ್ ಗಳು ಪ್ರೆಡಿಕ್ಟ್ ಮಾಡಿದ್ದಾರೆ ಹಾಗೇನೆ ಎಲೆಕ್ಷನ್ ರಿಸಲ್ಟ್ಸ್ ನಂತರ ಮತ್ತೆ ಎಫ್ಐ ಐ ಇನ್ವೆಸ್ಟ್ಮೆಂಟ್ ಇನ್ಕ್ರೀಸ್ ಆಗುವಂತ ಚಾನ್ಸಸ್ ಇದೆ ಆಗ ಮಾರ್ಕೆಟ್ ನಲ್ಲಿ ಇನ್ನಷ್ಟು ಪಾಸಿಟಿವ್ ಸೆಂಟಿಮೆಂಟ್ ನ ಚಾನ್ಸಸ್ ಇರುತ್ತೆ ಬಟ್ ಇದೇ ರೀತಿಯಲ್ಲಿ ಆಗುತ್ತೆ ಅಂತ ಪ್ರೆಡಿಕ್ಟ್ ಮಾಡೋದಕ್ಕೆ ಸಾಧ್ಯ ಆಗೋದಿಲ್ಲ ಮಾರ್ಕೆಟ್ ನಲ್ಲಿ ಏನಾದ್ರು ಕರೆಕ್ಷನ್ ನೋಡೋದಕ್ಕೆ ಸಿಕ್ಕಿದ್ರೆ ಅದು ಲಾಂಗ್ ಟರ್ಮ್ ಇನ್ವೆಸ್ಟ್ಮೆಂಟ್ ಗೆ ಒಂದು ಆಪರ್ಚುನಿಟಿ ಆಗುತ್ತೆ ಆ ಆಪರ್ಚುನಿಟಿ ಅನ್ನ ಬಳಸಿಕೊಂಡು ಒಳ್ಳೊಳ್ಳೆ ಕಂಪನಿಗಳಲ್ಲಿ ಒಳ್ಳೊಳ್ಳೆ ಮ್ಯೂಚುವಲ್ ಫಂಡ್ ಗಳಲ್ಲಿ ಇನ್ವೆಸ್ಟ್ಮೆಂಟ್ ಅನ್ನು ಮಾಡ್ತಾ ಹೋಗ್ತಿರ್ಬೇಕಾಗತ್ತೆ ನಿಫ್ಟಿಯ ಟಾಪ್ ಗೇನರ್ಸ್ ಮತ್ತೆ ಲೂಸರ್ಸ್ ಅನ್ನು ನಾವು ಅಬ್ಸರ್ವ್ ಮಾಡಿದಾಗ ಐಷರ್ ಮೋಟರ್ಸ್ ಇವತ್ತು ಟಾಪ್ ಗೇನರ್ ಆಗಿತ್ತು ನಾಲ್ಕು ಗೂ ಹೆಚ್ಚಿನ ಅಪ್ಸೈಡ್ ಐಷರ್ ಮೋಟರ್ಸ್ ನಲ್ಲಿ ನೋಡೋದಕ್ಕೆ ಸಿಕ್ಕಿದೆ ಮಾರುತಿ ಸುಜುಕಿ ಎಂ ಎಂ ಕೂಡ ಮೂರು ಗೂ ಹೆಚ್ಚಿನ ಅಪ್ಸೈಡ್ ನೊಂದಿಗೆ ಕ್ಲೋಸಿಂಗ್ ಅನ್ನು ಕೊಟ್ಟಿದೆ ಆಟೋ ಸೆಕ್ಟರ್ ನ ಸ್ಟಾಕ್ ಗಳಲ್ಲಿ ಒಳ್ಳೆ ಒಂದು ಪರ್ಫಾರ್ಮೆನ್ಸ್ ಇವತ್ತು ನೋಡಿ ಸಿಕ್ಕಿದೆ ಕ್ವಾರ್ಟರ್ ನಲ್ಲಿ ಆಟೋ ಸ್ಟಾಕ್ ಗಳು ರೆವಿನ್ಯೂ ಗ್ರೋತ್ ಪ್ರಾಫಿಟ್ ಗ್ರೋತ್ ನ ಎಕ್ಸ್ಪೆಕ್ಟೇಷನ್ ಇರುತ್ತೆ ಯಾಕೆಂದ್ರೆ ಕಳೆದ ಮೂರು ತಿಂಗಳಿಂದ ಒಳ್ಳೆ ಒಂದು ಸೇಲ್ಸ್ ಅನ್ನು ಆಟೋ ಸ್ಟಾಕ್ ಗಳು ಡಿಕ್ಲೇರ್ ಮಾಡ್ತಿದೆ ಆದ್ರಿಂದ ರೆವೆನ್ಯೂ ಮತ್ತೆ ಪ್ರಾಫಿಟ್ ನಲ್ಲಿ ಕೂಡ ಒಳ್ಳೆ ಒಂದು ಗ್ರೋತ್ ನ ಎಕ್ಸ್ಪೆಕ್ಟೇಷನ್ ಇರುತ್ತೆ ಎಸ್ಪೆಷಲಿ ಐಷಾರ್ ಮೋಟಾರ್ಸ್ ಮತ್ತೆ ಎಮ್ ಎನ್ ಎಂ ನ ಮೇಲೆ ಬಹಳಷ್ಟು ಬ್ರೋಕರೇಜ್ಗಳು ಕೊಟ್ಟಿದ್ದಾರೆ ಅದೇ ಒಂದು ನಿಂದ ಆಟೋ ಗಳಲ್ಲಿ ಒಳ್ಳೆ ಒಂದು ಜಂಪ್ ಇವತ್ತು ನೋಡೋದಕ್ಕೆ ಸಿಕ್ಕಿದೆ ಹಾಗೆ ಎನ್ ಟಿ ಪಿ ಸಿ ಕೂಡ ಎರಡೂವರೆ ಪರ್ಸೆಂಟ್ನಷ್ಟು ಜಂಪ್ ಆಗಿದೆ ಜೆ ಎಸ್ ಡಬ್ಲ್ಯೂ ಸ್ಟೀಲ್ನಲ್ಲಿ ಕೂಡ ಎರಡು ಪರ್ಸೆಂಟ್ಗೂ ಹೆಚ್ಚಿನ ಅಪ್ಸೈಡ್ ನೋಡೋದಕ್ಕೆ ಸಿಕ್ತು ಅದಾನಿ ಪೋರ್ಟ್ಸ್ ಇವತ್ತು ಟಾಪ್ ಲೂಸರ್ ಆಗಿತ್ತು ಎರಡು ಪರ್ಸೆಂಟ್ ನ ಕರೆಕ್ಷನ್ ಅದಾನಿ ಪೋರ್ಟ್ಸ್ ನಲ್ಲಿ ನೋಡೋದಕ್ಕೆ ಸಿಕ್ತು ನೆಸ್ಲೆ ಮತ್ತೆ ಅಪೋಲೋ ಹಾಸ್ಪಿಟಲ್ ಒಂದೂವರೆ ಪರ್ಸೆಂಟ್ ಆಗಿದೆ ವಿಪ್ರೋ ನಲ್ಲಿ ಒಂದು ಪರ್ಸೆಂಟ್ ನ ಕರೆಕ್ಷನ್ ನೋಡೋದಕ್ಕೆ ಸಿಕ್ಕಿದೆ ಬೆಳಿಗ್ಗೆ ಒಂದು ಸ್ಟ್ರಾಂಗ್ ಓಪನಿಂಗ್ ವಿಪ್ರೋ ನಲ್ಲಿ ನೋಡೋದಕ್ಕೆ ಸಿಕ್ಕಿತ್ತು ಅದಾದ್ಮೇಲೆ ಸ್ಟಾಕ್ ನಲ್ಲಿ ಕರೆಕ್ಷನ್ ನೋಡೋದಕ್ಕೆ ಸಿಕ್ಕಿದೆ ರೀಸನ್ ವಿಪ್ರೋ ಸಿಗ್ನೇಷನ್ ಅನ್ನ ಕೊಟ್ಟಿದ್ದಾರೆ ವಿಪ್ರೋನ ಫಿನಾನ್ಷಿಯಲ್ ಪರ್ಫಾರ್ಮೆನ್ಸ್ ಕಳೆದ ಎಂಟರಿಂದ ಒಂಬತ್ತು ಕ್ವಾರ್ಟರ್ಗಳಲ್ಲಿ ಇಂಪ್ರೂವ್ ಆಗಿಲ್ಲ ಆ ಒಂದು ರೀಸನ್ ಇಂದ ಸಿಇಒ ರೆಸಿಗ್ನೇಷನ್ ಅನ್ನ ಕೊಟ್ಟಿದ್ದಾರೆ ಯಾವುದೇ ಒಂದು ಕಂಪನಿಯ ಸಿಇಒ ರೆಸಿಗ್ನೇಷನ್ ಅನ್ನು ಸಬ್ಮಿಟ್ ಮಾಡಿದ್ರೆ ಆ ಒಂದು ಸ್ಟಾಕ್ ನಲ್ಲಿ ನಮಗೆ ವೀಕ್ನೆಸ್ ನೋಡೋದಕ್ಕೆ ಸಿಗುತ್ತೆ ಅದೇ ಒಂದು ವೀಕ್ನೆಸ್ ವಿಪ್ರೋನಲ್ಲಿ ಕೂಡ ನೋಡೋದಕ್ಕೆ ಸಿಕ್ಕಿದೆ ಸೊ ಈ ಒಂದು ರೆಸಿಗ್ನೇಷನ್ ನಂತರ ಬಹಳಷ್ಟು ಬ್ರೋಕ್ರೇಜ್ಗಳು ಟಾರ್ಗೆಟ್ ಅನ್ನು ಕೂಡ ಕಟ್ ಮಾಡಿದ್ದಾರೆ ಸಿಟಿ ಬ್ರೋಕರೇಜ್ ವಿಪ್ರೋನಲ್ಲಿ ಸೆಲ್ ರೇಟಿಂಗ್ ಅನ್ನು ಕೊಟ್ಟಿದ್ದು ನಾನ್ನೂರ ನಲ್ವತ್ತರ ಟಾರ್ಗೆಟ್ ಪ್ರೈಸ್ ಅನ್ನ ಕೊಟ್ಟಿದ್ದಾರೆ ಹಾಗೆ ಸಿ ಎಲ್ ಎಸ್ ಕೂಡ ನಾನ್ನೂರ ನಲವತ್ತೈದರ ಟಾರ್ಗೆಟ್ ಪ್ರೈಸ್ ಅನ್ನ ಕೊಟ್ಟಿದ್ದಾರೆ ಮಾರ್ಗನ್ ಸ್ಟ್ಯಾನ್ಲಿ ಕಡೆಯಿಂದ ಕೂಡ ಐವತ್ತರ ಟಾರ್ಗೆಟ್ ಪ್ರೈಸ್ ನೋಡೋದಕ್ಕೆ ಸಿಕ್ತದೆ ಹಾಗೆ ಜೆಫ್ರೀಸ್ ನಾನ್ನೂರ ಎಪ್ಪತ್ತರ ಟಾರ್ಗೆಟ್ ಪ್ರೈಸ್ ಕೊಟ್ಟಿದರೆ ನೂಮೂರ ಕಡೆಯಿಂದ ನಾನ್ನೂರು ಹತ್ತರ ಟಾರ್ಗೆಟ್ ಪ್ರೈಸ್ ನೋಡೋದಕ್ಕೆ ಸಿಗ್ತದೆ ವಿಪ್ರೋ ಈಗ ನಾನ್ನೂರ ಎಂಬತ್ತರ ಅರೌಂಡಲ್ಲಿ ಟ್ರೇಡ್ ಆಗ್ತದೆ ಮೇ ಬಿ ಈ ಒಂದು ಕ್ವಾರ್ಟರ್ನಲ್ಲಿ ಕೂಡ ಪರ್ಫಾರ್ಮೆನ್ಸ್ ಇಂಪ್ರೂವ್ ಆಗುವಂಥ ಯಾವುದೇ ಒಂದು ಚಾನ್ಸಸ್ ಕಾಣಿಸ್ತಿಲ್ಲ ಇನ್ನಷ್ಟು ವೀಕ್ನೆಸ್ನ ಎಕ್ಸ್ಪೆಕ್ಟೇಷನ್ ಇರುತ್ತೆ ಅಂತ ಬ್ರೋಕರೇಜ್ಗಳು ತಮ್ಮ ಒಂದು ಪ್ರೆಡಿಕ್ಷನನ್ನು ಮಾಡಿದ್ದಾರೆ ಸೊ ಬಹಳ ಹಿಂದೆ ಕೂಡ ನಾನು ನಿಮಗೆ ಹೇಳಿದ್ದೆ ಐನೂರು ಮೂವತ್ತು ಐನೂರ ನಲ್ವತ್ತರ ಲೆವೆಲಲ್ಲಿ ವಿಪ್ರೋ ಟ್ರೇಡ್ ಆಗ್ತಿತ್ತು ಆ ಒಂದು ಸಂದರ್ಭದಲ್ಲಿ ಬೇಕಿದ್ದರೆ ನೀವು ವಿಪ್ರೋನಿಂದ ಎಕ್ಸಿಟ್ ಆಗಿ ಇನ್ಫೋಸಿಸ್ ಟಿ ಸಿ ಎಸ್ ಎಚ್ ಸಿ ಎಲ್ನಲ್ಲಿ ಇನ್ವೆಸ್ಟ್ಮೆಂಟನ್ನು ಮಾಡ್ಬೋದು ಅಂತ ವಿಪ್ರೋ ಕಂಪನಿಯಲ್ಲಿ ಯಾವುದೇ ರೀತಿಯ ಪ್ರಾಬ್ಲಮ್ಸ್ ಇಲ್ಲ ಬಟ್ ಕಾಂಪಿಟೇಷನ್ ಇನ್ಕ್ರೀಸ್ ಆಗ್ತದೆ ಭಾಳಷ್ಟು ಮಿಡ್ ಕ್ಯಾಪ್ ಐ ಟಿ ಕಂಪನಿಗಳು ಒಳ್ಳೆಯ ಒಂದು ಪರ್ಫಾರ್ಮೆನ್ಸನ್ನು ಕೊಡ್ತಿದ್ದಾವೆ ವಿಪ್ರೋಗೆ ಅಷ್ಟೊಳ್ಳೆ ಡೀಲ್ ವಿನ್ಸ್ಗಳು ಕೂಡ ನೋಡೋದಕ್ಕೆ ಸಿಕ್ತಿಲ್ಲ ಆದ್ದರಿಂದ ಪರ್ಫಾರ್ಮೆನ್ಸ್ ಡಿಟರೇಟ್ ಆಗ್ತಿರೋದು ಕಾಣಿಸ್ತದೆ ಸೊ ಎರಡು ಸಾವಿರದ ಇಪ್ಪತ್ತೈದರ ಫಿನಾನ್ಷಿಯಲ್ ಇಯರ್ನ ಗೈಡ್ ಲೈನ್ಸ್ ಯಾವ ರೀತಿಯಲ್ಲಿ ಬರುತ್ತೆ ಅದನ್ನು ನಾವು ಈ ಒಂದು ರಿಸಲ್ಟ್ನಲ್ಲಿ ಅಬ್ಸರ್ವ್ ಮಾಡಬೇಕಾಗುತ್ತೆ ಸೊ ಪರ್ಫಾಮೆನ್ಸ್ ಇಂಪ್ರೂವ್ ಆಗ್ತಿಲ್ಲ ಅಂದರೆ ಎಕ್ಸಿಟ್ ಆಗಿ ಬೇರೊಂದು ಐ ಟಿ ಕಂಪನಿಯನ್ನು ಪೋರ್ಟ್ಫೋಲಿಯೋಗೆ ಆ್ಯಡ್ ಮಾಡ್ಕೋಬೋದಾಗುತ್ತೆ ಹಾಗೆ ಎಲ್ ಟಿ ಐ ಮೈಂಡ್ರಿ ಕೂಡ ಇವತ್ತು ಜೀರೋ ಪಾಯಿಂಟ್ ಆರು ಪರ್ಸೆಂಟ್ ಡೌನ್ ಸೈಡ್ನೊಂದಿಗೆ ಕ್ಲೋಸಿಂಗ್ ಅನ್ನು ಕೊಟ್ಟಿದೆ ಇವತ್ತಿನ ಎಫ್ ಐ ಐ ಡಿ ಐ ಐ ಆಕ್ಟಿವಿಟಿಯನ್ನು ಅಬ್ಸರ್ವ್ ಮಾಡಿದಾಗ ಡಿ ಐ ಐಸ್ ನೆಟ್ ಬೈಯರ್ಸ್ ಆಗಿ ಕಂಟಿನ್ಯೂ ಆಗ್ತಿದ್ದಾರೆ ಮೂರು ಸಾವಿರದ ನಾನ್ನೂರ ಎಪ್ಪತ್ತು ಕೋಟಿ ಅಮೌಂಟ್ನ ನೆಟ್ ಬೈಯಿಂಗ್ ಡಿ ಐ ಐಸ್ ಕಡೆಯಿಂದ ಬಂದಿದೆ ಎಫ್ ಐ ಐಸ್ ಈಗಲೂ ಕೂಡ ನೆಟ್ ಸೆಲ್ಲರ್ಸ್ ಆಗಿದ್ದಾರೆ ಆರುನೂರ ಎಂಬತ್ನಾಲ್ಕು ಕೋಟಿ ಅಮೌಂಟ್ನ ನೆಟ್ ಸೆಲ್ಲಿಂಗ್ ಎಫ್ ಐ ಐಸ್ ಕಡೆಯಿಂದ ಬಂದಿದೆ ಶುಕ್ರವಾರದ ದಿನ ಒಳ್ಳೆಯ ಒಂದು ಬೈಯಿಂಗ್ ಎಫ್ ಐ ಐಸ್ ಕಡೆಯಿಂದ ಬಂದಿತ್ತು ಮತ್ತೆ ಇವತ್ತು ನೆಟ್ ಸೆಲ್ಲಿಂಗ್ ನೋಡೋದಕ್ಕೆ ಸಿಗ್ತದೆ ಸೊ ಕಾನ್ಸ್ಟೆಂಟಾಗಿ ಎಫ್ ಐ ಐಸ್ ಬೈಯಿಂಗನ್ನು ಇಂಡಿಯನ್ ಮಾರ್ಕೆಟ್ನಲ್ಲಿ ಮಾಡ್ತಿಲ್ಲ ಬಂಧನ್ ಅಲ್ಲಿ ಕೂಡ ಇವತ್ತು ಆರು ಪರ್ಸೆಂಟ್ಗೂ ಹೆಚ್ಚಿನ ಕರೆಕ್ಷನ್ ನೋಡೋದಕ್ಕೆ ಸಿಕ್ತು ಇದಕ್ಕೂ ರೀಸನ್ ಸಿಇಒನ ರೆಸಿಗ್ನೇಷನ್ ಆಗಿರುತ್ತೆ ಜುಲೈ ತಿಂಗಳಲ್ಲಿ ಸಿಇಒ ಚಂದ್ರಶೇಖರ್ ಘೋಷ್ ಅವರ ಟರ್ಮ್ ಎಂಡ್ ಆಗ್ತಿತ್ತು ಹಾಗೆಯೇ ಮ್ಯಾನೇಜ್ಮೆಂಟ್ ಇನ್ನೂ ಮೂರು ವರ್ಷ ಅವರನ್ನೇ ಸಿಇಒ ಆಗಿ ಕಂಟಿನ್ಯೂ ಮಾಡುವಂಥ ಪ್ಲಾನ್ಸ್ ಅನ್ನ ಮಾಡಿದ್ರು ಬಟ್ ವೈಯಕ್ತಿಕ ಕಾರಣಗಳಿಂದ ಸಿಇಒ ರೆಸಿಗ್ನೇಷನ್ ಅನ್ನ ಕೊಡ್ತೀನಿ ಅಂತ ಹೇಳಿದ್ದಾರೆ ಸೊ ಟಾಪ್ ನಿಂದ ಯಾರಾದರೂ ರೆಸಿಗ್ನೇಷನ್ ಅನ್ನ ಸಬ್ಮಿಟ್ ಮಾಡ್ತೀವಿ ಅಂತ ಹೇಳಿದರೆ ಆಗ ಸ್ಟಾಕ್ ಪ್ರೈಸ್ನಲ್ಲಿ ವೀಕ್ನೆಸ್ ಇದ್ದೇ ಇರುತ್ತೆ ಎಸ್ಪೆಷಲಿ ಅವರ ಟರ್ಮ್ನಲ್ಲಿ ಕಂಪನಿ ಒಳ್ಳೆಯ ಒಂದು ಪರ್ಫಾಮೆನ್ಸ್ ಅನ್ನ ಕೊಟ್ಟಿದ್ರೆ ಆ ಒಂದು ಸಿಚುವೇಶನ್ ನಲ್ಲಿ ಬಹಳಷ್ಟು ವೀಕ್ನೆಸ್ ಸ್ಟಾಕ್ ಪ್ರೈಸ್ ನಲ್ಲಿ ನೋಡೋದಕ್ಕೆ ಸಿಗುತ್ತೆ ಅದೇ ಒಂದು ರೀಸನ್ ಇಂದ ಬಂಧನ್ ಬ್ಯಾಂಕ್ ಅಲ್ಲಿ ಇವತ್ತು ಕರೆಕ್ಷನ್ ನೋಡೋದಕ್ಕೆ ಸಿಕ್ಕಿದೆ ಈ ಒಂದು ನ ನ್ಯೂಸ್ ನಂತರ ಜೆಫ್ರೀಸ್ ತಮ್ಮ ಟಾರ್ಗೆಟ್ ಪ್ರೈಸ್ ಅನ್ನ ಕಟ್ ಮಾಡಿದರೆ ನೂರ ಎಪ್ಪತ್ತರ ಟಾರ್ಗೆಟ್ ಪ್ರೈಸ್ ಅನ್ನು ಅವರು ಬಂಧನ್ ಗೆ ಕೊಡ್ತಾ ಇದ್ದಾರೆ ಬಂಧನ್ ಬ್ಯಾಂಕ್ ನ ಮ್ಯಾನೇಜ್ಮೆಂಟ್ ಹೊಸ ಗೆ ಹುಡುಕಾಟವನ್ನ ಮಾಡುತ್ತಿದ್ದಾರೆ ಒಳ್ಳೆ ಒಂದು ಸಿಒ ಅಪಾಯಿಂಟ್ಮೆಂಟ್ ಬಂಧನ್ ಬ್ಯಾಂಕ್ ನ ಕಡೆಯಿಂದ ಆದ್ರೆ ಮತ್ತೆ ಸ್ಟಾಕ್ ಪ್ರೈಸ್ ನಲ್ಲಿ ರಿಕವರಿ ನೋಡೋದಕ್ಕೆ ಸಿಗುತ್ತೆ ನೈಕಾದಲ್ಲಿ ಇವತ್ತು ಆರೂವರೆ ಪರ್ಸೆಂಟ್ ಅಷ್ಟು ಜಂಪ್ ನೋಡೋದಕ್ಕೆ ಸಿಕ್ತು ಇದಕ್ಕೆ ರೀಸನ್ ಕ್ವಾರ್ಟರ್ ಫೋರ್ ನಲ್ಲಿ ಒಳ್ಳೆ ಒಂದು ರೆವೆನ್ಯೂ ಗ್ರೋತ್ ನ ಎಕ್ಸ್ಪೆಕ್ಟೇಷನ್ ಇರುತ್ತೆ ಅಂತ ನೈಕಾ ಮ್ಯಾನೇಜ್ಮೆಂಟ್ ಹೇಳಿದರೆ ಬಿಸ್ನೆಸ್ನಲ್ಲಿ ಒಂದು ಸ್ಟ್ರಾಂಗ್ ಗ್ರೋತ್ ಇದೆ ಕಸ್ಟಮರ್ ಡಿಮ್ಯಾಂಡ್ ಕೂಡ ಸ್ಟ್ರಾಂಗ್ ಆಗಿ ಕಾಣಿಸ್ತದೆ ಆದ್ದರಿಂದ ಕ್ವಾರ್ಟರ್ ಫೋರ್ನಲ್ಲಿ ಹೈ ಟ್ವೆಂಟೀಸ್ ಅಂದರೆ ಇಪ್ಪತ್ತೈದು ಪರ್ಸೆಂಟ್ಗೂ ಹೆಚ್ಚಿನ ರೆವಿನ್ಯೂ ಗ್ರೋತನ್ನು ಇಯರ್ ಆನ್ ಇಯರ್ ನೈಕಾ ಡಿಕ್ಲೇರ್ ಮಾಡುವಂಥ ಚಾನ್ಸಸ್ ಇದೆ ಆ ಒಂದು ರೀಸನ್ನಿಂದ ಸ್ಟಾಕ್ ಪ್ರೈಸ್ನಲ್ಲಿ ಒಂದು ಸ್ಟ್ರಾಂಗ್ ಮೂಮೆಂಟನ್ನು ನೋಡೋದಕ್ಕೆ ಸಿಕ್ಕಿದೆ ಹಾಗೆ ನೌಕರಿ ಇನ್ಫೋಯಿಡ್ ಸ್ಟಾಕ್ ನಲ್ಲಿ ಕೂಡ ಇವತ್ತು ಹತ್ತು ಪರ್ಸೆಂಟ್ ಜಂಪ್ ನೋಡೋದಕ್ಕೆ ಸಿಕ್ತು ಇದಕ್ಕೂ ರೀಸನ್ ಅವರ ಕ್ವಾರ್ಟರ್ ಫೋರ್ ಅಪ್ಡೇಟ್ ಆಗಿರುತ್ತೆ ಸೊ ನೌಕರಿ ಕಡೆಯಿಂದ ಕೂಡ ಒಳ್ಳೆ ಒಂದು ರಿಸಲ್ಟ್ ನ ಎಕ್ಸ್ಪೆಕ್ಟೇಷನ್ ಇದೆ ಹಾಗೆ ನೋಮುರಾ ಈ ಒಂದು ಪ್ರೈಸ್ನಿಂದ ಇನ್ನಷ್ಟು ಅಪ್ಸೈಡ್ ನ ಎಕ್ಸ್ಪೆಕ್ಟೇಷನ್ ನಲ್ಲಿ ಇದ್ದಾರೆ ಸೊ ಇವರ ಜಾಬ್ ಏಟ್ ಪೋರ್ಟಲ್ಗಳು ನೌಕರಿ ಆಗಿರ್ಬೋದು ಅಥವಾ ಐ ಐ ಎಮ್ ಜಾಬ್ಸ್ ಆಗಿರ್ಬೋದು ಎರಡು ಕೂಡ ಒಳ್ಳೆಯ ಒಂದು ಬಿಲ್ಡಿಂಗ್ ತಂದುಕೊಟ್ಟಿದೆ ರೆವೆನ್ಯೂ ಕೂಡ ಇನ್ಕ್ರೀಸ್ ಆಗುವಂತ ಚಾನ್ಸಸ್ ಇದೆ ಸೊ ರೀಸೆಂಟ್ ಆಗಿ ಐಟಿ ಕಂಪನಿಗಳು ಹೈರಿಂಗ್ ಅನ್ನು ಕೂಡ ಸ್ಟಾರ್ಟ್ ಮಾಡ್ಕೊಂಡಿದ್ದಾರೆ ಎರಡು ಸಾವಿರದ ಇಪ್ಪತ್ತೈದರ ಫಿನಾನ್ಷಿಯಲ್ ಇಯರ್ನಲ್ಲಿ ಮತ್ತೆ ಕ್ಯಾಂಪಸ್ ಹೈರಿಂಗ್ ಸ್ಟಾರ್ಟ್ ಆಗ್ಬೋದು ಅದೆಲ್ಲ ಕೂಡ ನೌಕರಿ ಐ ಎಂ ಜಾಬ್ಸ್ ಗೆ ಪಾಸಿಟಿವ್ ಆಗಿರುತ್ತೆ ಅದೇ ಒಂದು ರೀಸನ್ ಇಂದ ತಮ್ಮ ಟಾರ್ಗೆಟ್ಸ್ ಇನ್ನಷ್ಟು ಇನ್ಕ್ರೀಸ್ ಮಾಡಿದ್ದಾರೆ ಎಕ್ಸೈಡ್ ಇಂಡಸ್ಟ್ರೀಸ್ ಸ್ಟಾಕ್ ನಲ್ಲಿ ಇವತ್ತು ಹದಿನೇಳು ಪರ್ಸೆಂಟ್ ಅಷ್ಟು ಅಪ್ಸೈಡ್ ನೋಡೋದಕ್ಕೆ ಸಿಕ್ಕಿದೆ ಎಕ್ಸೈಡ್ ಇಂಡಸ್ಟ್ರೀಸ್ ಬಹಳಷ್ಟು ದಿನಗಳಿಂದ ಫ್ಲಾಟ್ ಆಗಿ ಟ್ರೇಡ್ ಆಗ್ತಿತ್ತು ಬಟ್ ಒಂದೇ ದಿನ ಒಳ್ಳೆಯ ಒಂದು ಜಂಪ್ ಸ್ಟಾಕ್ ನಲ್ಲಿ ನೋಡೋದಕ್ಕೆ ಸಿಕ್ಕಿದೆ ಇದಕ್ಕೆ ರೀಸನ್ ಕಿಯಾ ಮೋಟಾರ್ಸ್ ಮತ್ತು ಹ್ಯೂಂಡಾಯ್ ಎಕ್ಸ್ಸೈಡ್ ನ ಜೊತೆಯಲ್ಲಿ ಒಂದು ಪಾರ್ಟ್ನರ್ಶಿಪ್ ಅನ್ನು ಮಾಡ್ಕೊಂಡಿದ್ದಾರೆ ಯುಂಡಾಯಿ ಮತ್ತು ಕಿಯಾ ತಮ್ಮ ಎಲೆಕ್ಟ್ರಿಕ್ ವೆಹಿಕಲ್ಸ್ಗಳಿಗೆ ಬೇಕಾದಂಥ ಲೀಥಿಯಂ ಅಯೋನ್ ಬ್ಯಾಟರೀಸನ್ನು ಇಂಡಿಯಾದಲ್ಲೇ ಮ್ಯಾನುಫ್ಯಾಕ್ಚರ್ ಮಾಡಬೇಕು ಅಂತ ಇದ್ದಾರೆ ಅದೇ ಒಂದು ರೀಸನ್ ಇಂದ ಅವರು ನ ಜೊತೆಯಲ್ಲಿ ಪಾರ್ಟ್ನರ್ಶಿಪ್ ಅನ್ನು ಮಾಡಿಕೊಂಡಿದ್ದಾರೆ ಇದು ಎಕ್ಸೈಡ್ಗೆ ಪಾಸಿಟಿವ್ ನ್ಯೂಸ್ ಆಗಿರುತ್ತೆ ಸೊ ಒಳ್ಳೆ ಒಂದು ಪಾರ್ಟ್ನರ್ಶಿಪ್ ಒಳ್ಳೆಯ ಒಂದು ಡೀಲನ್ನು ಎಕ್ಸ್ ಸೈಡ್ ಸೈನ್ ಮಾಡಿರೋದ್ರಿಂದ ಸ್ಟಾಕ್ ಪ್ರೈಸ್ನಲ್ಲಿ ಒಳ್ಳೆಯ ಒಂದು ಜಂಪ್ ನೋಡೋದಕ್ಕೆ ಸಿಕ್ಕಿದೆ ಕಿಯಾ ಆಲ್ರೆಡಿ ತಮ್ಮ ಎಲೆಕ್ಟ್ರಿಕ್ ವೆಹಿಕಲ್ಸ್ಗಳನ್ನು ಲಾಂಚ್ ಮಾಡಿದ್ದಾರೆ ಇ ವಿ ಸಿಕ್ಸ್ ಬ್ರ್ಯಾಂಡ್ನ ವೆಹಿಕಲ್ಸ್ಗಳು ಆಲ್ರೆಡಿ ಮಾರ್ಕೆಟ್ನಲ್ಲಿ ಲಾಂಚ್ ಆಗಿದೆ ಹಾಗೆ ಅನಂತಪುರ್ನಲ್ಲಿ ಅವರು ತಮ್ಮ ಒಂದು ಮ್ಯಾನುಫ್ಯಾಕ್ಚರಿಂಗ್ ಅನ್ನು ಕೂಡ ಹೊಂದಿದ್ದಾರೆ ಅದೇ ಒಂದು ರೀಸನ್ನಿಂದ ಈಗ ಎಕ್ಸೈಡ್ನ ಜೊತೆಯಲ್ಲಿ ಪಾರ್ಟ್ನರ್ಶಿಪ್ ಅನ್ನು ಮಾಡಿಕೊಂಡು ಎಲೆಕ್ಟ್ರಿಕ್ ವೆಹಿಕಲ್ ಬ್ಯಾಟ್ರೀಸನ್ನು ಕೂಡ ಭಾರತದಲ್ಲೇ ಮ್ಯಾನುಫ್ಯಾಕ್ಚರ್ ಮಾಡ್ತಾರೆ ಯುಂಡಾಯ್ ಎರಡು ಸಾವಿರದ ಇಪ್ಪತ್ತೈದರಲ್ಲಿ ತಮ್ಮ ಎಲೆಕ್ಟ್ರಿಕ್ ವೆಹಿಕಲ್ಸ್ಗಳನ್ನು ಲಾಂಚ್ ಮಾಡುವಂಥ ಅನ್ನು ಹೊಂದಿದ್ದಾರೆ ಭಾರತೀಯ ಎಕ್ಸೋಕಾಂನ ಗ್ರೇ ಮಾರ್ಕೆಟ್ ಪ್ರೀಮಿಯಂ ಇನ್ನಷ್ಟು ಸ್ಟ್ರಾಂಗ್ ಆಗಿದೆ ತೊಂಬತ್ತೆರಡು ರೂಪಾಯಿಯ ಪ್ರೀಮಿಯಂ ನೋಡೋದಕ್ಕೆ ಸಿಗ್ತದೆ ಹದಿನಾರು ಪರ್ಸೆಂಟ್ ಅಷ್ಟು ಲಿಸ್ಟಿಂಗ್ಗೆ ಎಕ್ಸ್ಪೆಕ್ಟೇಷನ್ ಈ ಒಂದು ಐ ಪಿ ಇರುತ್ತೆ ಇವತ್ತು ಸಂಜೆ ಅಥವಾ ನಾಳೆ ಬೆಳಿಗ್ಗೆ ನೀವು ಐ ಪಿ ಓ ಅಲಾಟ್ಮೆಂಟ್ ಸ್ಟೇಟಸನ್ನು ಎಕ್ಸ್ಪೆಕ್ಟ್ ಮಾಡಬಹುದಾಗುತ್ತೆ ಆಧಾರ್ ಹೌಸಿಂಗ್ ಫಿನಾನ್ಸ್ ನ ತರೋದಕ್ಕೆ ಡ್ರಾಫ್ಟ್ ಪೇಪರ್ಸ್ ಮಾಡಿದ್ರು ಆಧಾರ್ ಹೌಸಿಂಗ್ ಫಿನಾನ್ಸ್ ನಲ್ಲಿ ಬ್ಲಾಕ್ ಸ್ಟೋನ್ ಫಾರಿನ್ ಎಂಟಿಟಿ ತಮ್ಮ ಒಂದು ಸ್ಟೇಕ್ ಮಾಡಬೇಕು ಅಂತ ಇದ್ರು ಅದೇ ಒಂದು ರೀಸನ್ ಇಂದ ಅವರು ಐಪಿಒನ ಪ್ಲಾನ್ ಮಾಡಿದ್ರು ಈ ಒಂದು ಐಪಿಒಗೆ ಈಗ ಸೆಬಿ ಕಡೆಯಿಂದ ಅಪ್ರೂವಲ್ ಕೂಡ ಈ ಐಪಿಒ ನಲ್ಲಿ ನಾಲ್ಕು ಸಾವಿರ ಕೋಟಿಯಷ್ಟು ಸ್ಟೇಕ್ ಅನ್ನ ಬ್ಲಾಕ್ ಸ್ಟೋನ್ ಸೆಲ್ ಮಾಡ್ತಿದ್ದಾರೆ ಹಾಗೆ ಸಾವಿರ ಕೋಟಿಯ ಫ್ರೆಶ್ ಇಶ್ಯೂ ಕೂಡ ನಮಗೆ ನೋಡೋದಕ್ಕೆ ಸಿಕ್ತದೆ ಆಧಾರ್ ಹೌಸಿಂಗ್ ಫಿನಾನ್ಸ್ ನ ಐಪಿಒ ಕೂಡ ಸದ್ಯದಲ್ಲೇ ಮಾರ್ಕೆಟ್ ನಲ್ಲಿ ಲಾಂಚ್ ಆಗೋದು ಕಾಣಿಸುತ್ತೆ ಉಲ್ಟಾ ಸ್ಟಾಕ್ ಪ್ರೈಸ್ ನಲ್ಲಿ ಒಂದು ಸ್ಟ್ರಾಂಗ್ ಮೂಮೆಂಟಮ್ ಕಂಟಿನ್ಯೂ ಸೊ ಹೀಟ್ ವೇವ್ಸ್ ಇನ್ಕ್ರೀಸ್ ಆದಷ್ಟು ಕೂಡ ಈ ಒಂದು ಸ್ಟಾಕ್ ಗೆ ಪಾಸಿಟಿವ್ ಆಗುತ್ತೆ ಓಲ್ಟಾಸ್ ಒಳ್ಳೆ ಒಂದು ಸ್ಟ್ರಾಂಗ್ ಪರ್ಫಾರ್ಮೆನ್ಸ್ ಕಳೆದ ಒಂದು ತಿಂಗಳಿಂದ ಕೊಡ್ತಿದೆ ಸೊ ಸಮರ್ ಸೀಸನ್ ನಲ್ಲಿ ಒಳ್ಳೆ ಒಂದು ಪರ್ಫಾರ್ಮೆನ್ಸ್ ಓಲ್ಟಾಸ್ ಹಾಗೇನೆ ಹ್ಯಾವೆಲ್ಸ್ ನ ಕಡೆಯಿಂದ ನೋಡೋದಕ್ಕೆ ಸಿಗುತ್ತೆ ಸೊ ಮುಂದಿನ ದಿನಗಳಲ್ಲಿ ಸ್ವಲ್ಪ ಪ್ರಾಫಿಟ್ ಬುಕ್ಕಿಂಗ್ ಕೂಡ ಬರುವಂತ ಚಾನ್ಸಸ್ ಇರುತ್ತೆ ಸೊ ಲೋವರ್ ಗಳಲ್ಲಿ ಶೇರ್ಸ್ ಗಳನ್ನ ಬೈ ಮಾಡ್ಕೊಂಡಿದ್ರೆ ಸ್ವಲ್ಪ ಪ್ರಾಫಿಟ್ ಬುಕ್ಕಿಂಗ್ ನ ಬಗ್ಗೆ ಕೂಡ ಯೋಚನೆ ಮಾಡಬಹುದಾಗುತ್ತೆ ನಾನಿವತ್ತು ನಿಮಗೆ ಮಾರ್ಕೆಟ್ ನ ಬಗ್ಗೆ ಕೊಟ್ಟಂತ ಇನ್ಫಾರ್ಮೇಶನ್ ಇಷ್ಟ ಆದರೆ ವಿಡಿಯೋನ ಲೈಕ್ ಮಾಡಿ ಹಾಗೆ ಇದೇ ರೀತಿಯ ಮಾರ್ಕೆಟ್ ಅಪ್ಡೇಟ್ಸ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಥ್ಯಾಂಕ್ ಯು ಫ್ರೆಂಡ್ಸ್